ಇವಾಗ ಎಲ್ಲಾ ಕಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇರೋದೇ ಸ್ಕ್ರೀನ್ ನೇಮ್ ಮೇಲೆ ಬರ್ತಾ ಇದೆಯಲ್ಲ ಈ ತರ ಒಂದು ಫೋಟೋ ಎಡಿಟಿಂಗ್ ಹೇಗೆ ಮಾಡಬೇಕಂತ ನನಗಂತೂ ಸುಮಾರು ಜನ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಫೋಟೋ ಎಡಿಟ್ ಮಾಡೋದು ಹೆಂಗೆ ಅಂತ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ನನಗಿದೆ ಮೆಸೇಜು ಅದರಲ್ಲೂ ನಾವು ಕಮ್ಯುನಿಟಿಯಲ್ಲಿ ಮನೆ ನಂಬರ್ ಹಾಕಿದ್ನಲ್ಲ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಬ್ರೋ ಈ ತರ ಎಡಿಟ್ ಮಾಡಿಕೊಡಿ ಎಡಿಟ್ ಮಾಡಿಕೊಡಿ ಅಂತ ಮಾಡ್ಕೊಡೋದೇನಿಲ್ಲ ಅತಿ ಸುಲಭವಾಗಿ ನೀವೇ ಮಾಡ್ಕೋಬಹುದು ಮನೆಯಲ್ಲಿ ಮತ್ತೆ ಅದಕ್ಕೆ ನೀವು ಸಿಸ್ಟಮ್ ತಗೋಬೇಕಂತ ಏನಿಲ್ಲ ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರೋ ಒಂದು ಫೋನಲ್ಲಿ ಒಂದು ಓಲ್ಡ್ ಸೆಟ್ ಇರಲಿ ಯಾವುದೇ ಇರಲಿ ಅದಕ್ಕೊಂದು ಆ್ಯಪ್ ಬೇಕಾಗುತ್ತೆ ಆ ಆ್ಯಪ್ ನೇಮ್ ಬಂದ್ಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಂತ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂತರ ಈ ಥರ ಬರುತ್ತೆ ಕ್ಯಾನ್ಸಲ್ ಕೊಟ್ಬಿಡು ಈ ಥರ ಒಂದು ಪ್ರಾಜೆಕ್ಟ್ ಬರುತ್ತೆ ಇಲ್ಲಿ ನ್ಯೂ ಟೆಕ್ಸ್ ಅಂತ ಇರುತ್ತೆ ಅದನ್ನು ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ ಮೇಲೆ ಇಲ್ಲಿ ಬಂದ್ಬಿಟ್ಟು ಏನು ಕೊಡ್ಬೇಕಂದ್ರೆ ಇಲ್ಲಿ ಸೈಜ್ ಇರುತ್ತೆ ಸೈಜು ನೀವು ಇಟ್ಕೋಬೇಕಂದ್ರೆ 1080 ಇಲ್ಲಿ 24000 ಇಟ್ಕೊಟ್ಟುಕೊಂಡ್ರೆ ಹೋಗಿತ್ತು ಓಕೆ ಇವಾಗ ಒಂದು ಪರ್ಫೆಕ್ಟ್ ಆದ ಒಂದು ಫುಲ್ ಸ್ಕ್ರೀನ್ ನಮಗೆ ಅಡ್ಜಸ್ಟ್ ಆಗಿದೆ ಇವಾಗ ಇಂಪೋರ್ಟ್ ಕೊಟ್ಬಿಟ್ಟು ನಮಗೆ ನಾನು ನಿಮಗೆ ಒಂದಿಷ್ಟು ಫೈಲ್ಗಳನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕಲ್ಲಿ ಮೀಡಿಯಾ ಫೈಲ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಆ್ಯಡ್ ಕೂಡ ಬರಲ್ಲ ಲಾಸ್ಟ್ ಅಲ್ಲಿ ಒಂದು ಬರುತ್ತೆ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಫೋಟೋ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಏನೇನು ಯೂಸ್ ಮಾಡ್ತನಲ್ಲ ಎಲ್ಲ ಟೆಂಪ್ಲೇಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇವಾಗ ಇದನ್ನು ಫುಲ್ ಸ್ಕ್ರೀನ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಈಗ ಅಡ್ಜಸ್ಟ್ ಆಯಿತು ಈಗ ಅಡ್ಜಸ್ಟ್ ಆದಮೇಲೆ ಇನ್ನೊಂದು ಟೆಂಪ್ಲೇಟ್ ಬ್ಲ್ಯಾಕ್ ಸ್ಕ್ರೀನ್ ಡ್ರಾಯಿಂಗ್ ಟೆಂಪ್ಲೇಟ್ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಥರ ಒಂದು ಟೆಂಪ್ಲೇಟ್ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಸೈಜ್ ಅಡ್ಜಸ್ಟ್ ಆಗುವಂಗೆ ಸ್ವಲ್ಪ ಓಕೆ ಇವಾಗ ಒಂದು ಪರ್ಫೆಕ್ಟ್ ಆಗಿ ಆ್ಯಡ್ ಆಗಿದೆ ಈಗ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಡ್ ಆದಮೇಲೆ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಟೆಕ್ಸನ್ನು ಹಾಕೋಬೇಕಾಗತ್ತೆ ನಾವು ಇಲ್ಲಿ ನಾನು ಸುಮ್ಮನೆ ಇಲ್ಲಿ ಕಿಚ್ಚ ಅಂತ ಬರ್ಕೋತೀನಿ ಬರ್ಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ ಎರಡನೇದು ಐದನೇದು ಕ್ಲಿಕ್ ಮಾಡಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಯಿಂಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಆರಾಮಾಗಿ ಸಿಗುತ್ತೆ ನನ್ನ ಹತ್ರ ಇದೆ ನಾನು ಯಾರು ಮಾಡ್ಕೋತಾ ಇದ್ದೀನಿ ಈ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು ಈ ಥರ ಬೇಡ ಅಂದರೆ ನಾನು ಈ ಥರ ಆ್ಯಡ್ ಮಾಡ್ಕೋಬೋದು ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಸ್ಟ್ರೋಕನ್ನು ಸ್ವಲ್ಪ 8 ಅಥವಾ 9ಕ್ಕೆ ನಿಲ್ಲಿಸ್ಕೊಳ್ಳಿ ನಾನು 10ಗೆ ನಿಲ್ಲಿಸ್ಕೊ 8ಗೆ ನಿಲ್ಲಿಸ್ಕೊಂಡಿದ್ದೀನಿ ಇವಾಗ ಏನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವು ಉದ್ದಕ್ಕೂ ರೈಟ್ ಮಾಡಿ 4ಕ್ಕೂ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೇಳುತ್ತೆ ಕನ್ಫರ್ಮ್ ಕೊಟ್ಬಿಡಿ ಇಲ್ಲಿ ಕನ್ಫರ್ಮ್ ಆಯಿತು ಇವಾಗ ಇಲ್ಲಿ ಇರೇಸ್ ಕಲರ್ ಇರುತ್ತೆ ಇರೇಸ್ ಕಲರ್ ಕೊಟ್ಬಿಟ್ಟು ಇದು 1 ಅಂತ ಇದೆ ಅಲ್ಲ ಅದನ್ನ ಕ್ಲಿಕ್ ಮಾಡಿ ಬ್ಲ್ಯಾಕ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಇರೋದೆಲ್ಲ ಹೋಗ್ಬಿಡುತ್ತೆ ಇವಾಗ ಇಲ್ಲಿ ಹೋದ್ಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಳ್ಳೆ ಆ ಪ್ರಾಜೆಕ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕಿಂತ ಸುಲಭವಾಗಿ ಕೂಡ ಇದನ್ನು ಎಡಿಟ್ ಮಾಡ್ಕೋಬೋದು ಆರಾಮಾಗಿ ಹೆಂಗಂತೀರಾ ಬ್ರೋಚಲಲ್ಲಿ ಬ್ರೋಚಲ್ ಅನ್ನೋ ಆ್ಯಪ್ ಇರುತ್ತಲ್ಲ ಆ ಆ್ಯಪಲ್ಲಿ ಹೋಗ್ಬಿಟ್ಟು ಆರಾಮಾಗಿ ನೀವು ಟೆಕ್ಸ್ಟ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಪಾಯಿಂಟ್ ಅಂತ ಹೋಗ್ಬಿಟ್ಟು ಆರಾಮಾಗಿ ಬಂದ್ಬಿಡುತ್ತೆ ಇಲ್ಲಪ್ಪ ನಾವು ಅಲ್ಲಿ ಆ ಥರ ಎಲ್ಲ ವಾಟರ್ ಮಾರ್ಕ್ ಬೇಡ ನಮಗೆ ಅಂತಂದರೆ ಈ ಥರ ಎಲ್ಲ ನಾವು ಕಷ್ಟ ಅಪೋರ್ಟ್ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಸ್ಟ್ರೋಕನ್ನು ಕೊಟ್ಕೋತಾ ಇದ್ದೀನಿ ನೋಡಿ ಕಂಪ್ಲೀಟ್ ಆಗಿ ಎಷ್ಟು ಚೆನ್ನಾಗಿ ಎಡಿಟ್ ಕಾಣ್ತಾ ಇದೆ ಒಂದಿಷ್ಟು ಸ್ಟ್ರೋಕ್ ಕೊಡ್ತೀನಿ ನೋಡಿ ಸ್ಟ್ರೋಕ್ ಎಷ್ಟು ಬೇಕಾದರೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿದ್ರಲ್ಲ ಒಂದು ಬ್ಯೂಟಿಫುಲ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಟೆಕ್ಸ್ ಆ್ಯನಿಮೇಟೆಡ್ ವಿಡಿಯೋ ನಿಮಗೆ ಇದು ಫೋಟೋ ನಿಮಗೆ ಕೇವಲ ಒಂದು 4 ನಿಮಿಷ ಅದರಲ್ಲೇ ಕ್ರಿಯೇಟ್ ಆಗೋಯಿತು ಎಷ್ಟು ಚೆನ್ನಾಗಿದೆಯಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಹ್ಯಾಕ್ ಆಗಿದೆ ದಯವಿಟ್ಟು ಹೊಸ ಅಕೌಂಟ್ ಮಾಡಿದ್ದೀನಿ ಒಂದು 100 ಫಾಲೋವರ್ಸ್ ಇದೆ ಅಲ್ಲಿ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತರಂ.